ಬಿಜೆಪಿ ಜೊತೆ ದೋಸ್ತಿಗೆ ವಿರೋಧ ಕಲ್ಯಾಣ ಕರ್ನಾಟಕದಲ್ಲೂ ಮುಸ್ಲಿಂ ಮುಖಂಡರ ಅತೃಪ್ತಿ ಸ್ಫೋಟ ಬಿಡದಿಯ ತೋಟದ ಮನೆಯಲ್ಲಿ ದಳನಾಯಕರ ಪ್ರತಿಜ್ಞೆ ಏನು ಸಿಎಂ ಇಬ್ರಾಹಿಂ ತೆನೆ ಇಳಿಸೋದು ಪಕ್ಕಾನ ಇದೆಲ್ಲವನ್ನ ನೋಡೋಣ ದಳಮಳ ನ್ಯೂಸ್ ಟಾಪ್ 9 ನಲ್ಲಿ ಬಿಜೆಪಿ ಜೊತೆ ಮೈತ್ರಿಗೆ ಜೆಡಿಎಸ್ ನ ಕೆಲವು ನಾಯಕರ ವಿರೋಧ ಹಿನ್ನೆಲೆ ರಾಮನಗರ ತಾಲೂಕಿನ ಕೇತಗಾನಹಳ್ಳಿಯ ತೋಟದ ಮನೆಯಲ್ಲಿ ಜೆಡಿಎಸ್ ನಾಯಕರ ಜೊತೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸಭೆ ನಡೆಸಿದರು ಪಕ್ಷದ ಎಲ್ಲಾ ಶಾಸಕರು ಮಾಜಿ ಶಾಸಕರು ಜೆಡಿಎಸ್ ಮುಖಂಡರಿಗೆ ಔಪಚಾರಿಕ ಆಹ್ವಾನ ನೀಡಲಾಗಿತ್ತು ಎಚ್ಡಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಭೆ ನಡೆಯಿತು ಜೆಡಿಎಸ್ ನ 19 ಶಾಸಕರ ಪೈಕಿ 17 ಜನ ಶಾಸಕರು ಹಾಜರಾಗಿದ್ದರು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹನೂರು ಶಾಸಕ ಮಂಜುನಾಥ್ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕುಂದಕೂರ್ ಗೈರಾಗಿದ್ದಾರೆ ಜೆಡಿಎಸ್ ಪಕ್ಷ ಬಿಟ್ಟು ಹೋಗದಂತೆ ಶಾಸಕ ಜಿಟಿ ದೇವೇಗೌಡ ಮೂಲಕ ನಿನ್ನೆ ಪ್ರತಿಜ್ಞೆ ಮಾಡಿಸಲಾಯಿತು ಶಾಸಕರು ಮಾಜಿ ಶಾಸಕರು ಮುಖಂಡರು ಜೆಡಿಎಸ್ ಪಕ್ಷ ನಮ್ಮ ತಾಯಿ ಇದ್ದಂತೆ ಪಕ್ಷದ ಪರ ವಿಧೇಯಕರಾಗಿರುತ್ತೇವೆ ಪಕ್ಷದ ಪರವಾಗಿ ಕೆಲಸ ಮಾಡುತ್ತೇವೆ ಪಕ್ಷದ ತೀರ್ಮಾನವೇ ಅಂತಿಮ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಪಕ್ಷ ನಮ್ಮ ತಾಯಿಯಂತೆ ನಮ್ಮ ಮನೆ ದೇವರಂತೆ ದುಡಿದು ಈ ಪಕ್ಷವನ್ನು ಕಟ್ಟುತ್ತೇವೆ ಕುಮಾರಣ್ಣನವರನ್ನು ಮುಖ್ಯಮಂತ್ರಿ ಮಾಡುತ್ತೇವೆ ಯಾವುದೇ ಕಾರಣಕ್ಕೂ ನಾವು ಸಿದ್ಧಾಂತದಲ್ಲಿ ರಾಜಿ ಆಗುವುದಿಲ್ಲ ಅಂತ ವೈಎಸ್ವಿ ದತ್ತ ಹೇಳಿದ್ದಾರೆ ಈ ಹಿಂದೆ ಬಿಜೆಪಿ ಜೊತೆ ಸೇರಿ ಜೆಡಿಎಸ್ ಆಡಳಿತ ಮಾಡಿರಲಿಲ್ವಾ ಶೋಭಾಯಾತ್ರೆ ವಿಚಾರದಲ್ಲಿ ನಾವು ವಿರೋಧ ಮಾಡಿದ್ದೇವೆ ರಾಷ್ಟ್ರೀಯ ಪಕ್ಷಗಳೆರಡು ಪ್ರಾದೇಶಿಕ ಪಕ್ಷಕ್ಕೆ ಮಾರಕವಾಗಿದೆ ಕರ್ನಾಟಕಕ್ಕಾಗಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಉಳಿಯಬೇಕು ರಾಜ್ಯದ ವಿಚಾರವಾಗಿ ನಾವು ಬಿಜೆಪಿ ಜೊತೆ ಹೋಗಲು ಸಿದ್ಧರಿದ್ದೇವೆ ಅಂತ ವೈಎಸ್ವಿ ದತ್ತ ಹೇಳಿದ್ದಾರೆ ಸ್ವಾಮಿ ಮುಖ್ಯಮಂತ್ರಿ ಬಿಜೆಪಿ ಸಪೋರ್ಟ್ ಹಾಗಾಗಿ ಕುಮಾರಸ್ವಾಮಿ ಸಪೋರ್ಟ್ ಮಾಡಬಹುದು ಅಂತ ಅನ್ಕೊಂಡಿದ್ರು ಕುಮಾರಸ್ವಾಮಿ ಶೋಭಾಯಾತ್ರೆಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಬೆಂಬಲ ಕೊಡಲ್ಲ ಶೋಭಾಯಾತ್ರೆ ಮಾಡಿದಂಥ ಬಿ ಜೆ ಪಿಯವ್ರನ್ನ ನಾವು ಅರೆಸ್ಟ್ ಮಾಡಿಸ್ತೀವಿ ಅಂತೇಳಿ ಮಾಡಿಸುವಂಥ ದಿಟ್ಟತನ ತೋರಿದರು ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಗೆ ಸರ್ವಾನುಮತದಿಂದ ಒಪ್ಪಿಗೆ ನೀಡಲಾಗಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಮುಂದಿನ ಒಂದು ತಿಂಗಳ ಒಳಗೆ 31 ಜಿಲ್ಲೆಗಳಲ್ಲೂ ಸಭೆ ಮಾಡುತ್ತೇವೆ ಪಕ್ಷದ ಮುಖಂಡರು ನಾಯಕರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಆಗುತ್ತೆ ಮೈತ್ರಿಯಿಂದ ನಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ಸಮಸ್ಯೆ ಉಂಟಾಗಲ್ಲ ಈ ಬಗ್ಗೆ ನಾವು ಭರವಸೆ ಕೊಡ್ತೇವೆ ಇದರ ಬಗ್ಗೆ ಕೂತು ಮುಕ್ತವಾಗಿ ಚರ್ಚೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಒಕ್ಕಲಿನಿಂದ ಸರ್ವಾನುಮತದಿಂದ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಈ ನಿರ್ಣಯಕ್ಕೆ ಎಲ್ಲರೂ ಒಪ್ಪಿಗೆನೂ ಇದೆ ಸರ್ವಾನುಮತದ ತೀರ್ಮಾನ ಮಾಡಿದ್ದಾರೆ ಹೊಂದಾಣಿಕೆಯಿಂದ ಯಾರ ರಾಜಕೀಯ ಭವಿಷ್ಯವನ್ನು ಹೊಸಕ್ಕೆ ಹಾಕಲ್ಲ ಜಿಟಿಡಿ ನೇತೃತ್ವದ ಕೋರ್ ಕಮಿಟಿ ಇದೆ ಈ ಕಮಿಟಿ ಮೂಲಕ ಸಂಘಟನೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ನನ್ನ ಬಗ್ಗೆ ಏನ್ ಬೇಕಾದರೂ ಅವಹೇಳನ ಮಾಡಲಿ ಇದಕ್ಕೆ ನನ್ನ ಕಾರ್ಯಕರ್ತರು ಹಾಗೂ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು ಯಾರು ಏನೇ ಟೀಕೆ ಮಾಡಲಿ ಅದೆಲ್ಲದಕ್ಕೂ ಅಂತಿಮವಾದ ಉತ್ತರ ಕಾಲ ನಿರ್ಧಾರ ಮಾಡುತ್ತೆ ಮುಸಲ್ಮಾನ ಬಂಧುಗಳು ಎಚ್ಚರಿಕೆಯಿಂದ ಇರಿ ಕೆಲ ಕಾಂಗ್ರೆಸ್ ನಾಯಕರು ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ನನಗೆ ಮತಕ್ಕಾಗಿ ಒಂದು ಸಮಾಜವನ್ನ ಓಲೈಕೆ ಮಾಡುವ ಅವಶ್ಯಕತೆ ಇಲ್ಲ ಮುಸಲ್ಮಾನ ಬಂಧುಗಳ ಬಗ್ಗೆ ನನ್ನ ಕಮಿಟ್ಮೆಂಟ್ ಏನು ಅಂತ ಎಲ್ಲರಿಗೂ ಗೊತ್ತು ಕಳೆದ ಬಾರಿ ಉಂಟಾದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿ ಅವರ ಪರವಾಗಿ ನಿಂತಿದ್ದು ನಾನು ಹಾಗಾಗಿ ಯಾವುದೇ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಅಂತ ಹೇಳಿದ್ದಾರೆ ಮೈತ್ರಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ನಿನ್ನೆಯ ಸಭೆಗೆ ಹಾಜರಾಗಿದ್ರು ಇದೇ ವೇಳೆ ಮಾತನಾಡಿದ ಗೌರಿಶಂಕರ್ ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಜೊತೆ ನೇರಾನೇರ ರಾಜಕಾರಣ ಮಾಡಿದವರು ಸ್ಥಳೀಯವಾಗಿ ಒಂದಷ್ಟು ಗೊಂದಲ ಇತ್ತು ಅದನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತಂದಿದ್ದೇವೆ ನಮ್ಮ ಗಾಡ್ ಫಾದರ್ ದೇವೇಗೌಡರ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ ಏನಿದೆ ಗೊತ್ತಿಲ್ಲ ದೇವೇಗೌಡರು ಯಾವ ರೀತಿ ಹೋಗುವಂತಾರೋ ಅದಕ್ಕೆ ಹೋಗೋದು ನನ್ನ ಕರ್ತವ್ಯ ನನ್ನ ಧರ್ಮ ಹೋಗ್ತೀನಿ ಅಷ್ಟೇ ಬಿಜೆಪಿ ಜೊತೆಗಿನ ಮೈತ್ರಿಯಿಂದಾಗಿ ಜೆಡಿಎಸ್ ನಲ್ಲಿ ಅಪಸ್ವರ ಕೇಳಿ ಬಂದ ಹಿನ್ನೆಲೆ ಮಾಜಿ ಪ್ರಧಾನಿ ಎಚ್ಡಿಡಿ ಅವರೇ ಮಧ್ಯಪ್ರವೇಶ ಮಾಡಿ ಪಕ್ಷದ ಎಲ್ಲಾ ಶಾಸಕರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಿದ್ದಾರೆ ಈ ಮೂಲಕ ಮೈತ್ರಿಗೆ ಎಲ್ಲರಿಂದಲೂ ಸಹಮತ ಪಡೆಯಲು ಯತ್ನಿಸಿದ್ದಾರೆ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರಿಗೂ ಖುದ್ದು ದೇವೇಗೌಡರೇ ಫೋನ್ ಮಾಡಿ ಕರೆದಿದ್ದಾರೆ ಎನ್ನಲಾಗಿದೆ ಆದರೆ ಸಭೆಗೆ ಗೈರಾಗಿದ್ದ ಸಿಎಂ ಇಬ್ರಾಹಿಂ ಇದೇ ತಿಂಗಳ 16ನೇ ತಾರೀಕಿಗೆ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ
ಕಲಬುರಗಿಯಲ್ಲಿ ಜೆಡಿಎಸ್ ಅಲ್ಪಸಂಖ್ಯಾತ ಮುಖಂಡರು ಜೆಡಿಎಸ್ ಗೆ ಗುಡ್ ಬೈ ಹೇಳಲು ಮುಂದಾಗಿದ್ದಾರೆ. ನಿನ್ನೆ ನಡೆದ ಕಲ್ಯಾಣ ಕರ್ನಾಟಕ ಭಾಗದ ಜೆಡಿಎಸ್ ಅಲ್ಪಸಂಖ್ಯಾತರ ಸಭೆಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ತಮ್ಮ ಜಾತ್ಯತೀತ ನೀತಿಗೆ ವಿರುದ್ಧವಾಗಿದೆ, ಹೀಗಾಗಿ ಪಕ್ಷದಲ್ಲಿ ತಾವು ಮುಂದುವರಿಯುವುದು ಅಸಾಧ್ಯ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಅಕ್ಟೋಬರ್ 8ರಂದು ಸಾಮೂಹಿಕವಾಗಿ ರಾಜೀನಾಮೆ ನೀಡಲು ಸಭೆಯಲ್ಲಿ ನಿರ್ಧರಿಸಿದ್ದಾರೆ. ಈಗ ನಾವು ಬೆಂಗಳೂರಲ್ಲಿ 8ನೇ ತಾರೀಕಿಗೆ ಮೀಟಿಂಗ್ ಮಾಡಿ ಅಲ್ಲೆಲ್ಲರೂ ಸೇರಿಕೊಂಡು ಏನು ತೀರ್ಮಾನ ಆಗುತ್ತೆ ಎಲ್ಲರ ಹತ್ರ ಒಪಿನಿಯನ್ ತಗೊಂಡು ಆದಷ್ಟು ನಾವು ಪಾರ್ಟಿಯಿಂದ ಹೊರಗೆ ಬರ್ತೀವಾಗಲಿ ಒಳಗೆ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ಅಷ್ಟು ಮಾತ್ರ ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ.